ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಧಮಕಿ ಹಾಕಿದ್ದಂತ ಆರೋಪ, ಪೊಲೀಸರಿಗೆ ಶರಣಾಗಿದ್ದಾರೆ ಶಾಸಕ ಹರೀಶ್ ಪೂಂಜಾಗೆ ಜಾಮೀನು ಕೂಡ ಮಂಜೂರಾಗಿದೆ. ನಿನ್ನೆ ರಾತ್ರಿ ವಿಚಾರಣೆ ಬಳಿಕ ಸ್ಟೇಷನ್ ಜಾಮೀನಿನ ಮೇಲೆ ರಿಲೀಸ್ ಅನ್ನ ಮಾಡಲಾಗಿದೆ. ನಿನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದಿತ್ತು. ಹರೀಶ್ ಪೂಂಜಾ ಮನೆ ಮುಂದೆ ಕಾರ್ಯಕರ್ತರು ಪ್ರತಿಭಟನೆ ನಡೆದಿದ್ದು, ಒಂದಷ್ಟು ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಆಗಿತ್ತು. ನಿನ್ನೆ ರಾತ್ರಿ ವಿಚಾರಣೆ ಬಳಿಕ ಸ್ಟೇಷನ್ ಬೇಲ್ ಅನ್ನ ನೀಡಲಾಗಿದೆ. ನಿನ್ನೆ ಹರೀಶ್ ಪೂಂಜಾ ಮನೆಗೆ ಬಂಧನಕ್ಕೆ ಅಂತ ಪೊಲೀಸರು ತೆರಳಿದ್ರು. ಈ ವೇಳೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮನೆಯಲ್ಲಿ ಹೈಡ್ರಾಮಾ ಆಗಿತ್ತು. ಪೂಂಜಾ ಮನೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಕಾರ್ಯಕರ್ತರು. ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾರ್ಯಕರ್ತರು. ಹರೀಶ್ ಪೂಂಜಾ ತಮ್ಮ ಬೆಂಬಲಿಗರ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ಗೆ ಹೋಗಿ ಅವಾಜ್ ಹಾಕಿದ್ರು. ಪೊಲೀಸರಿಗೆ ಅವಾಜ್ ಆಗಿ ಸ್ಟೇಷನ್ನಲ್ಲೇ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಕಾರಣಕ್ಕಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ FIR ದಾಖಲಾಗಿತ್ತು. ಹರೀಶ್ ಪೂಂಜಾ ಬಂಧನಕ್ಕೆ ಪೊಲೀಸರು ಕೂಡ ಮುಂದಾಗಿದ್ರು. ಈ ವೇಳೆ ಶಾಸಕ ಹರೀಶ್ ಪೂಂಜಾ ನಿವಾಸದ ಮುಂದೆ ದೊಡ್ಡ ಹೈಡ್ರಾಮಾ ನಡೆದಿತ್ತು. ಪೊಲೀಸ್ ಠಾಣೆಯಲ್ಲೇ ಪೊಲೀಸ್ ಸಿಬ್ಬಂದಿಗೆ ಅವಾಜ್ ಹಾಕಿದ್ದ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗಿತ್ತು. ಆಪ್ತನ ಬಂಧನ ಹಿನ್ನೆಲೆ ಪೊಲೀಸರ ವಿರುದ್ಧವೇ ಠಾಣೆಯಲ್ಲಿ ಧರಣಿಯನ್ನ ನಡೆಸಿದ್ರು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ. ಆ ಕಾರಣಕ್ಕಾಗಿ FIR ಅನ್ನ ದಾಖಲು ಮಾಡಲಾಗಿತ್ತು. FIR ದಾಖಲಾಗ್ತಾ ಇದ್ದಂತೆ ಶಾಸಕ ಹರೀಶ್ ಪೂಂಜಾ ಅವರನ್ನ ಬಂಧಿಸೋಕೆ ಪೊಲೀಸರು ಶಾಸಕರ ಮನೆಗೆ ತೆರಳಿದಾಗ ಕಾರ್ಯಕರ್ತರು ಆಗಮಿಸಿದ್ರು, ಪ್ರತಿಭಟನೆಯನ್ನ ನಡೆಸಿದ್ರು. ಇತ್ತ ಬಂಧನದ ಭೀತಿ ಹೆಚ್ಚಾದಂತ ಹಿನ್ನೆಲೆ ಶಾಸಕ ಹರೀಶ್ ಪೂಂಜಾ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ರು. ಪೂಂಜಾ ನಿವಾಸಕ್ಕೆ ವಕೀಲರ ತಂಡ ಭೇಟಿ ನೀಡಿ ಒಂದಷ್ಟು ಕಾನೂನು ಸಲಹೆಗಳನ್ನು ನೀಡಿದ್ರು. ಇದೀಗ ಅವರಿಗೆ ಜಾಮೀನು ಸಿಕ್ಕಿದೆ. ನಿನ್ನೆ ರಾತ್ರಿ ವಿಚಾರಣೆ ಬಳಿಕ ಸ್ಟೇಷನ್ ಜಾಮೀನಿನ ಮೇಲೆ ರಿಲೀಸ್ ಅನ್ನ ಮಾಡಲಾಗಿದೆ. ಇನ್ನು ರಾಜಕೀಯವಾಗಿ ಇದು ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇದು ಬೇಕು ಅಂತ ಮಾಡ್ತಾ ಇರೋದು ರಾಜಕೀಯ ದ್ವೇಷ ಕಟ್ಟಾಕುವಂಥ ಕೆಲಸವನ್ನು ಮಾಡಲಾಗ್ತಿದೆ, ಇನ್ನೊಂದು ಮತ್ತೊಂದು ಅಂತ. ಇನ್ನು ಹರೀಶ್ ಪೂಂಜಾ ಕೂಡ, ನಾನು ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿಲ್ಲ, ನನ್ನ ಬೆಂಬಲಿಗರಿಗೆ FIR ದಾಖಲಾಗಿತ್ತು, ಆ ಕಾರಣಕ್ಕಾಗಿ ಅವ್ರ ಪರವಾಗಿ ನಾನು ಆ ಥರ ಮಾತಾಡಿದ್ದೆ ಅಷ್ಟೇ ಅಂತ ಹೇಳ್ತಾ ಇದ್ರು. ಇದೀಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ದ್ವೇಷವನ್ನು ಇಟ್ಟುಕೊಂಡು ಶಾಸಕ ಹರೀಶ್ ಪೂಂಜಾ ಅವರ ಮನೆಯ ಮೇಲೆ ಬೆಳಿಗ್ಗೆ ಏಕಾಏಕಿ ಪೊಲೀಸರು ಬಂದು ಅವರನ್ನ ಬಂಧಿಸುವಂತ ಒಂದು ವಿಫಲವಾದಂತಹ ಒಂದು ಯತ್ನವನ್ನ ಇವತ್ತು ನಡೆಸಿರುವಂತದ್ದು ಅತ್ಯಂತ ಖಂಡನೀಯವಾದಂತಹ ಪ್ರಕರಣ. ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಿದವರ ಮೇಲೆ ಕ್ರಮವನ್ನು ಕೈಗೊಳ್ಳದೆ, ಒಬ್ಬ ಜನಪ್ರತಿನಿಧಿಯ ಮೇಲೆ ಯಾವುದೇ ನೋಟಿಸ್ ಅನ್ನ ಬೆಳಿಗ್ಗೆ ಕೊಡದೆ ಏಕಾಏಕಿ ಬಂಧನವನ್ನ 150 ಹೆಚ್ಚು ಪೊಲೀಸರು ಬಂದು ಮಾಡುವಂತ ರಾಜಕೀಯ ಹುನ್ನಾರ ಇವತ್ತು ಏನು ನಡೀತಾ ಇದೆ, ನಾವು ಕರ್ನಾಟಕದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ, ಯಾವ ಆಡಳಿತ ಇದೆ ಎನ್ನುವಷ್ಟರ ಮಟ್ಟಿಗೆ ಇವತ್ತಿನ ಪೊಲೀಸರ ಬೆಳವಣಿಗೆಗಳು ನಡೆದಿದೆ. ನನಗೆ ಆಶ್ಚರ್ಯ ತರುವಂತದ್ದು ಏನು ಅಂತ ಕೇಳಿದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗುವಂತವರ ಮೇಲೆ FIR ಅನ್ನ ಹಾಕ್ಲಿಕ್ಕೆ 4 ದಿನ ತೆಗೆದುಕೊಂಡ್ರು. ಬಂಧನ ಮಾಡ್ಲಿಕ್ಕಲ್ಲ, FIR ಮಾಡಲಿಕ್ಕೆ 4 ದಿನವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಒಬ್ಬ ಶಾಸಕನಿಗೆ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಬಂಧನವನ್ನ ಮಾಡಲಿಕ್ಕೆ ಸರ್ಕಾರ ಬರುತ್ತೆ ಅಂತಂದ್ರೆ, ಪೊಲೀಸರು ಬರ್ತಾರೆ ಅಂತಂದ್ರೆ, ಪೊಲೀಸರು ಯಾರ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ? ಬೆಳಿಗ್ಗೆ ಬಂಧನವನ್ನ ಮಾಡಲಿಕ್ಕೆ ಬಂದಿದ್ರು, ಕಾನೂನಿನ ಪ್ರಕಾರ ಬಂಧನವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾದಂತ ತಪ್ಪನ್ನ ನಮ್ಮ ಶಾಸಕ ಮಾಡಿಲ್ಲ ಅನ್ನುವಂಥದ್ದನ್ನ ನಮ್ಮ ಉಳಿದಂತ ಎಲ್ಲ ಹಿರಿಯರು ಮನವರಿಕೆ ಮಾಡಿಕೊಟ್ಟ ನಂತರ ಸಂಜೆ ನೋಟಿಸ್ ಕೊಡುವಂತ ಒಂದು ಪದ್ಧತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಆ ನೋಟಿಸ್ಗೆ ಶಾಸಕ ಹರೀಶ್ ಪೂಂಜಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಎಲ್ಲ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ. ಇದೊಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ಒಬ್ಬ ಶಾಸಕನ ಮನೆಯ ಮೇಲೆ ಏಕಾಏಕಿ ಪೊಲೀಸರು ದಾಳಿ ಮಾಡ್ತಾರೆ, ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ, ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಈ ಸರ್ಕಾರದಲ್ಲಿ ಎಲ್ಲಿದೆ? ಕಾನೂನು ಸುವ್ಯವಸ್ಥೆ ಹದಗೆಟ್ಟು 1 ವರ್ಷಗಳ ಮೇಲಾಯಿತು. ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿನಲ್ಲಿ ಒಬ್ಬ ಶಾಸಕನಿಗೂ ಕೂಡ ರಕ್ಷಣೆ ಇಲ್ಲ. ಒಬ್ಬ ಶಾಸಕ ಕಾರ್ಯಕರ್ತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ.
ವಿಧಾನಸಭೆಯ ಅಧಿವೇಶನವನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ನಾಳೆ ನಾಡಿದ್ರಲ್ಲಿ ಗೃಹ ಸಚಿವರನ್ನು ಭೇಟಿ ಮಾಡ್ತವೆ. ಯಾವ ಹಿನ್ನೆಲೆಯಲ್ಲಿ ಈ ಅಧಿಕಾರಿ ಈ ರೀತಿಯಾದಂಥ ದುರ್ವರ್ತನೆಯನ್ನು ತೆಗೆದುಕೊಂಡಿದ್ದಾರೋ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ರಾಜಕೀಯ ಕುತಂತ್ರ ರಾಜಕೀಯ ದುರುದ್ದೇಶ ಎಂದಾದರೆ ಇದನ್ನು ವಿಧಾನಸಭೆಯಲ್ಲಿ ಹೇಗೆ ಎದುರಿಸಬೇಕು ನಮಗೆ ಗೊತ್ತಿದೆ. ರಾಜಕೀಯ ದುರುದ್ದೇಶ ಮತ್ತು ರಾಜಕೀಯ ದ್ವೇಷವನ್ನು ಇಟ್ಟು ಎಸ್ ನೋಡಿ, ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಮತ್ತು ಧಮಕಿ ಹಾಕಿದಂತ ಆರೋಪದ ಹಿನ್ನೆಲೆಯಲ್ಲಿ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗಿತ್ತು. ನಿನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗಿತ್ತು. ಶಾಸಕ ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಕಾರ್ಯಕರ್ತರು ಜಮಾಯಿಸಿದ್ರು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ನಾಯಕರುಗಳು ಇದು ಬೇಕು ಅಂತ ಮಾಡ್ತಾ ಇರೋ ಷಡ್ಯಂತ್ರ, ರಾಜಕೀಯವಾಗಿ ದ್ವೇಷಕಾರಲಾಗ್ತಾ ಇದೆ ಅಂತೆಲ್ಲ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಹರೀಶ್ ಪೂಂಜಾಗೆ ಜಾಮೀನನ್ನು ನೀಡಲಾಗಿದೆ, ಸ್ಟೇಷನ್ ಜಾಮೀನಿನ ಮೇಲೆ ರಿಲೀಸ್ ಅನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಆದಿತ್ಯ, ಸದ್ಯ ಇವತ್ತಿನ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ? ಯಾಕಂದ್ರೆ ನಿನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಡೆದಿತ್ತು, ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳೋದು, ಪೊಲೀಸರ ಮೇಲೆ ದರ್ಪ ಮೆರೆಯೋದು ಸರಿಯಲ್ಲ, ತಪ್ಪು, ಅವ್ರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತುಗಳು ಕೂಡ ಇದೆ. ಸೊ ಟೋಟಲ್ ಆಗಿ ಈ ಪ್ರಕರಣದಲ್ಲಿ ಇವತ್ತಿನ ಬೆಳವಣಿಗೆ ಏನೇನಿದೆ ಅಂತ ಆದಿತ್ಯ? ನೀತಿ, ಕಳೆದ ಎರಡು ಮೂರು ದಿನಗಳಿಂದ ಏನು ಹರೀಶ್ ಪೂಂಜಾ ವಿಚಾರದಲ್ಲಿ ನಡೀತಾ ಇದ್ದಂತ ಒಂದು ಹೈಡ್ರಾಮಾ ಇದೆ. ನಿನ್ನೆ ಬೆಳಿಗ್ಗಿನಿಂದ ಸಂಜೆ ರಾತ್ರಿ ತಡರಾತ್ರಿವರೆಗೂ ಕೂಡ ಒಂದು ಅವರ ಬಂಧನವಾಗುತ್ತೆ ಅನ್ನುವ ರೀತಿಯ ಬೆಳವಣಿಗೆಗಳು ನಡೆದಿತ್ತು. ಆದ್ರೆ ಬಳಿಕ ಪೊಲೀಸರು ಬಂಧಿಸೋದಿಕ್ಕಂತ ಮನೆಗೆ ಬಂದ ಸಂದರ್ಭದಲ್ಲೂ ಕೂಡ ಒಂದು ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಒಂದು ರೀತಿಯ ವಾಗ್ವಾದ ನಡೆದಿತ್ತು. ಈ ಬಳಿಕ ಮಾತುಕತೆಯ ಬಳಿಕ ಹರೀಶ್ ಪೂಂಜಾ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗೋದಾಗಿ ಹೇಳಿದ್ರು. ಐದು ದಿನಗಳೊಂದು ಕಾಲಾವಕಾಶವನ್ನ ಕೂಡ ಕೇಳ್ಕೊಂಡಿದ್ರು. ಇದಾದ ಬಳಿಕ ನಿನ್ನೆ ತಡರಾತ್ರಿ ಹರೀಶ್ ಪೂಂಜಾ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರ ಆದಿಯಾಗಿ ನಿನ್ನೆ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಬಳಿಕ ಜಾಮೀನಿನ ಮೇಲೆ ಹರೀಶ್ ಪೂಂಜಾರನ್ನ ಈಗ ಸದ್ಯ ಬಿಡುಗಡೆಗೊಳಿಸಲಾಗಿರುವಂತದ್ದು. ಏನು ಮೊನ್ನೆಯಿಂದ ಪೊಲೀಸ್ ಇಲಾಖೆಯ ವಿರುದ್ಧ ಅವಾಚ್ಯವಾಗಿ ನಿಂದಿಸಿರುವಂತದ್ದು, ನಾಲಿಗೆಯನ್ನು ಹರಿಬಿಟ್ಟಿರುವಂತದ್ದು, ಈಗ ಸಂಬಂಧಪಟ್ಟ ಹಾಗೆ ಎರಡು FIR ಕೂಡ ಅವರ ಮೇಲೆ ದಾಖಲಾಗಿತ್ತು. ಅವರ ಬಂಧನ ಮಾಡಬೇಕು ಅಥವಾ ಒಂದು ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹ ಆಕ್ರೋಶ ಅನ್ನುವಂಥದ್ದು ವ್ಯಾಪಕವಾಗಿತ್ತು. ಆದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಜನಪ್ರತಿನಿಧಿ, ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯ ಒಂದು ಕರ್ತವ್ಯಕ್ಕೆ ಅಡಿ ಮಾಡುವಂತದ್ದು, ಅವರ ವಿರುದ್ಧ ಬೇಕಾಬಿಟ್ಟಿಯಾಗಿ ನಾಳೆಗೆ ಹರಿಬಿಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ರೀತಿಯ ಒಂದು ಚರ್ಚೆಗಳು ಕೂಡ ತಲೆದೋರಿತ್ತು. ಈ ಹಿನ್ನೆಲೆ ಈ ವಿಡಿಯೋಗಳು ಏನಿದೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ವೈರಲ್ ಆಗಿದೆ. ಇದಾದ ಬಳಿಕ ಅನುಮತಿ ಇಲ್ಲದೆ ಪ್ರತಿಭಟನೆಯನ್ನು ನಡೆಸಿದಂತ ಕಾರಣದಿಂದಲೂ ಕೂಡ ಅವರ ವಿರುದ್ಧ ಒಂದು ಪ್ರಕರಣ ಹಾಗೂ ಬೆಂಗಳೂರಿನ DJ Halli KJ Halli ರೀತಿಯ ಪರಿಸ್ಥಿತಿಯನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೂ ನಾವು ತರ್ತೀವಿ ಅನ್ನುವ ರೀತಿ ಕೆಲವೊಂದಿಷ್ಟು ಪೊಲೀಸ್ ಇಲಾಖೆಯ ವಿರುದ್ಧ ಪ್ರಚೋದಾತ್ಮಕವಾಗಿರುವಂತಹ ಹೇಳಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಜಾಸ್ತಿ ಇದ್ದ ಕಾರಣ ನಿನ್ನೆ ಬೆಳಗಿನಿಂದಲೂ ಕೂಡ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಹರಸಾಹಸವನ್ನ ಪಟ್ಟರು ಕೂಡ ಅಲ್ಲಿ ನೆರೆದಿದ್ದಂತಹ ಒಂದು ಬೃಹತ್ ಕಾರ್ಯಕರ್ತರ ಪಡೆಯಿಂದ ಅದು ಸಾಧ್ಯವಾಗಿರಲಿಲ್ಲ. ಇದೀಗ ನಿನ್ನೆ ರಾತ್ರಿ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಯ ಬಳಿಕ ಈಗ ಸದ್ಯ ಜಾಮೀನು ಸಿಕ್ಕಿರುವಂತಹದ್ದು ನೀತಿ. ಓಕೆ, ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗಾಗಿ.